All right, welcome back to the class. So we are seeing these MCQs, and there was an issue of internet. That's why it got disconnected. Now look at this. ನೋಡಿ ಏನಿದೆ secant a plus tan a equal to ಏನಂತ ಇದೆ x ಅಂತ ಇದೆ ಇಲ್ಲಿ ಹೌದಾ secant a equal to ಏನಾಗುತ್ತೆ ಅಂತ ಕೇಳ್ತಿದ್ದಾರೆ ಇಲ್ಲಿ ನಾವೇನ್ ಮಾಡೋಣ ಅಂದ್ರೆ ಈ x square minus 1 divided by x ಅಂತ ಇದೆಯಲ್ಲ ಸೊ ಇದರಲ್ಲಿ ಈ x ವ್ಯಾಲ್ಯೂ ಅನ್ನ ತಂದು ಹಾಕೋಣ ಇಲ್ಲಿ x ಅಂದ್ರೆ ಏನಿದೆ secant a plus tan a ಇದೆಯಲ್ಲ ಇದನ್ನ ತಂದು ಇಲ್ಲಿ ಹಾಕೋಣ secant a plus tan a whole square minus 1 divided by ಮತ್ತೆ x ಅಂದ್ರೆ ಏನು secant a plus tan a ಇದನ್ನ ತಂದು ಈಕ್ವಲ್ ಟು ಯಾವುದಕ್ಕೆ ಈಕ್ವಲ್ ಟು secant a ಬರುತ್ತೆ ಅದಕ್ಕೆ ಕರೆಕ್ಟ್ ಆನ್ಸರ್ ಅಂತ ಅಂದ್ಬಿಡೋಣ ಗೊತ್ತಾಯ್ತಾ ಲಾಜಿಕ್ ಏನಂತ Yes, sir. Okay. So, madana ega enanta alli barkonbidana horagade andre easy agutte. Illi barkolana secant a plus tan a equal to enanta baridini x anta barkondidini. One ed enide nanage nodi alli x square minus 1 divided by x anta ide tane one ed option. X square minus 1 divided by x anta ide tane. X square minus 1 by x andre enagutte heli nodona idu. X square andre illi melagade idde ide already. Enadu heli. X andre secant a plus tan a anta ide. ಸೊ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಏನಾಗುತ್ತಿದ್ದು ಹೋಲ್ ಸ್ಕ್ವೇರ್ ಆಗುತ್ತೆ ಹೌದಾ ನೆಕ್ಸ್ಟ್ ಮೈನಸ್ ಅಂತರೂ ಇಲ್ಲಿ ನೋಡಿ ಎಕ್ಸ್ ಜಾಗಕ್ಕೆ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇತ್ತು ಅದನ್ನ ಹೋಲ್ ಸ್ಕ್ವೇರ್ ಮಾಡಿದ್ದೀನಿ ಎಕ್ಸ್ ಸ್ಕ್ವೇರ್ ಅಂದ್ರೆ ಮೈನಸ್ ಒನ್ ಇದೆ ಡಿವೈಡೆಡ್ ಬೈ ಎಕ್ಸ್ ಅಂದ್ರೆ ಮತ್ತೆ ಏನಿದೆ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಂತ ಇದೆ ಆಲ್ ರೈಟ್ ನೆಕ್ಸ್ಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗುತ್ತಿದ್ದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಹಾ 2ab, 2 secant a into tan a ಅಂತ ಆಗುತ್ತಿದ್ದು ನೆಕ್ಸ್ಟ್ ಮೈನಸ್ ಒನ್ ಡಿವೈಡೆಡ್ ಬೈ ಏನಾಗುತ್ತೆ secant a plus tan a ಅಂತ ಆಗುತ್ತೆ ತಾನೇ ಇದು ಹೌದಾ ಓಕೆ ಸೊ ಆಮೇಲೆ ಇಲ್ಲಿ ಏನಾದ್ರು ಮಾಡಕ್ಕಾಗುತ್ತಾ ನೋಡಿ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಯಾವ ರೀತಿಯಾಗಿ ಏನಾದ್ರು ಆಗುತ್ತಾ ಇಲ್ಲಿ ಒನ್ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಆಗುತ್ತಾ ಏನೂ ಆಗೋದಿಲ್ಲ ಇದು ಬರೀ ಮೈನಸ್ ಒನ್ ಅಂತ ಇದೆ ಸೊ ಮೈನಸ್ ಒನ್ ಇದ್ರೆ ಏನು ಮಾಡಕ್ ಆಗೋದಿಲ್ಲ ಇದರಲ್ಲಿ ಇದ್ರಲ್ಲಿ ನೋಡಿ ಸೀಕೆಂಟ್ ಇದೆ ಇಲ್ಲಿ ಟ್ಯಾನ್ ಎ ಇದೆ ಇಲ್ಲಿ ಸೀಕೆಂಟ್ ಸ್ಕ್ವೇರ್ ಇದೆ ಟ್ಯಾನ್ ಸ್ಕ್ವೇರ್ ಇದೆ ಇಲ್ಲಿ ಸೀಕೆಂಟ್ ಟ್ಯಾನ್ ಎ ಇದೆ ಸೊ ಎಲ್ಲದರಲ್ಲೂ ನಾನು ಏನಾದ್ರು ಸೀಕೆಂಟ್ ಎ ಮತ್ತೆ ಟ್ಯಾನ್ ಎ ನ ಕಾಮನ್ ತೆಗೆದ್ರು ಕೂಡ ಸೊ ಬ್ರಾಕೆಟ್ ಅಲ್ಲಿ ಏನ್ ಉಳಿಯುತ್ತೆ ಇಲ್ಲಿ ಇಲ್ಲಿ ಏನ್ ಉಳಿಯುತ್ತೆ ಸೊ ಸೀಕೆಂಟ್ ಎ ಒಂದನೇದ್ರಲ್ಲಿ ಸೀಕೆಂಟ್ ಎ ಉಳಿಯುತ್ತೆ ಎರಡನೇದ್ರಲ್ಲಿ ಏನ್ ಉಳಿಯುತ್ತೆ ಟ್ಯಾನ್ ಎ ಉಳಿಯುತ್ತೆ ಆಮೇಲೆ ಮೂರನೇದ್ರಲ್ಲಿ ಏನ್ ಉಳಿಯುತ್ತೆ 2 ಉಳಿಯುತ್ತೆ ಕರೆಕ್ಟಾ ಡಿವೈಡೆಡ್ ಬೈ ಏನಾಯ್ತು ಇಲ್ಲಿ ಮತ್ತೆ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಂತ ಬಂತು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಂತ ಯಾವುದಕ್ಕೂ ಸಂಬಂಧ ಇಲ್ಲ ಸೂತ್ರ ಇಲ್ಲ ಹಂಗೆ ಹೋಗ್ತಾ ಇದೆ ಇದು ಏನು ಆಪ್ಷನ್ ತಗೊಂಡು ಇದನ್ನ ನಾನು ಸೀಕೆಂಟ್ ಎ ಅಂತ ಈಕ್ವಲ್ ತೋರಿಸೋಕೆ ಆಗೋದೇ ಇಲ್ಲ ಏನೇನೋ ಬರ್ತಾ ಇದೆ ಇದು ಹೌದಾ ಕರೆಕ್ಟಾ ಯಾವುದೇ ಐಡೆಂಟಿಟಿ ಇಲ್ಲ ಏನಿಲ್ಲ ಇಲ್ಲಿ ಸೊ ಅದಕ್ಕೋಸ್ಕರ ಇದಂತ ತೊಂದರೆ ಆಗ್ತಾ ಇದೆ ಅದಕ್ಕೆ ಇದನ್ನ ಅವಾಯ್ಡ್ ಮಾಡೋಣ ಎರಡನೇ ಆಪ್ಷನ್ ಹೋಗೋಣ ಎರಡನೇ ಆಪ್ಷನ್ ಏನಿದೆ ನೋಡಿ ಸೆಕೆಂಡ್ ಆಪ್ಷನ್ ಏನಿದೆ ಅದು ಇಲ್ಲಿದೆ ಸೆಕೆಂಡ್ ಆಪ್ಷನ್ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಡಿವೈಡೆಡ್ ಬೈ 2x ಅಂತ ಇದೆ ಇದನ್ನ ಟ್ರೈ ಮಾಡೋಣ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಡಿವೈಡೆಡ್ ಬೈ 2x ಅಂತ ಕರೆಕ್ಟಾ ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ನನ್ನ ಸ್ಕ್ರೀನ್ ಕಾಣ್ತಾ ಇದೆಯಾ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಡಿವೈಡೆಡ್ ಬೈ 2x ಅಂತ ಇದೆಯಾ ಸೊ ಎಕ್ಸ್ ಅಂದ್ರೆ ಏನಿದೆ ಅದು ಸೀಕೆಂಟ್ ಎ ಎಕ್ಸ್ ಅಂದ್ರೆ ಏನಿದೆ ಇಲ್ಲಿ ಬರ್ಕೊಂಡಿದೀವಿ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಂತ ಇದೆಯಾ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಂತ ಇದೆ ನೆಕ್ಸ್ಟ್ ಆಮೇಲೆ ಏನಾಗುತ್ತಿದ್ದು ಇದಕ್ಕೆ ಹೋಲ್ ಸ್ಕ್ವೇರ್ ಮಾಡಿ ಮೈನಸ್ ಒನ್ ಆಗುತ್ತೆ ತಾನೇ ಇದು ಕರೆಕ್ಟಾ ಕರೆಕ್ಟ್ ಆಗಿಲ್ಲ ಓಕೆ ನೆಕ್ಸ್ಟ್ ಮುಂದೆ ಏನಾಗುತ್ತೆ ಇದು ಸೀಕೆಂಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಆಯ್ತು ನೆಕ್ಸ್ಟ್ ಪ್ಲಸ್ 2 ಸೀಕೆಂಟ್ ಎ ಇಂಟು ಟ್ಯಾನ್ ಎ ಆಯ್ತು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಂದ ನೆಕ್ಸ್ಟ್ ಮೈನಸ್ ಒನ್ ಆಯ್ತು ಡಿವೈಡೆಡ್ ಬೈ 2x ಅಂದ್ರೆ ಏನಿರ್ತಿತ್ತು ಇಲ್ಲಿ ಓಕೆ ಇದನ್ನು ಅಳಿಸ್ಬಿಡೋಣ ಬೇಕಂದ್ರೆ ಸೊ ಡಿವೈಡೆಡ್ ಬೈ 2x ಅಂತ ಮರೆತು ಬಿಟ್ವಲ್ಲ ಬರೆಯೋದು ಸೊ 2 ಬ್ರಾಕೆಟ್ ಏನಾಗುತ್ತಿದ್ದು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅದಿತ್ತು ಮತ್ತೆ ಎಕ್ಸ್ಪ್ಲೇನ್ ಮಾಡ್ಕೋಬೇಕು ಅದನ್ನ ಮಾಡ್ಕೊಂಡ್ರು ಕೂಡ ಏನಾಗುತ್ತೆ ನೋಡಿ ಇಲ್ಲಿ ಮುಂದೆ ಸೀಕೆಂಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 2 ಸೀಕೆಂಟ್ ಎ ಟ್ಯಾನ್ ಎ ನೆಕ್ಸ್ಟ್ ಮುಂದೆ ಮೈನಸ್ 1 ಡಿವೈಡೆಡ್ ಬೈ 2 ಬ್ರಾಕೆಟ್ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇದ್ರಲ್ಲೂ ಕೂಡ ಏನೂ ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ಮೈನಸ್ 1 ಇದೆ ಏನಾದ್ರೂ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಹಿಂಗ್ ಏನಾದ್ರು ಇತ್ತಂದ್ರೆ ಇದೆಲ್ಲಾನು ಏನಾಗ ಕನ್ವರ್ಟ್ ಆಗುತ್ತೆ ಸೀಕೆಂಟ್ ಆಗಿ ಕನ್ವರ್ಟ್ ಆಗ್ತಾ ಇತ್ತು ಬಟ್ ಇಲ್ಲಿ 1 ಪ್ಲಸ್ ಅಂತ ಏನೂ ಇಲ್ವೇ ಇಲ್ಲ 1 ಪ್ಲಸ್ ಅಂತ ಏನಾದ್ರೂ ಇದೆಯಾ ಇಲ್ಲಿ 1 ಪ್ಲಸ್ ಅನ್ನುವಂತ ಆಪ್ಷನ್ ಇಲ್ಲ ಅಂದ್ಮೇಲೆ ನಾನು ಇದನ್ನು ಕೂಡ ಏನ್ ಮಾಡ್ಬೇಕಾಗುತ್ತೆ ಈಗ ಅವಾಯ್ಡ್ ಮಾಡಬೇಕಾಗುತ್ತೆ ಇಲ್ಲದ ಹೌದು ತಾನೆ ಯಾಕಂದ್ರೆ ಟ್ಯಾನ್ ಸ್ಕ್ವೇರ್ ಕನ್ವರ್ಟ್ ಆಗೋದೇ ಇಲ್ಲ ಇದು ಕರೆಕ್ಟಾ ಎಸ್ ಮೈನಸ್ ಒನ್ ಇರೋದ್ರಿಂದ ಏನು ಕನ್ವರ್ಟ್ ಆಗೋದಿಲ್ಲ ಅದಕ್ಕೋಸ್ಕರ ಇದನ್ನು ಅವಾಯ್ಡ್ ಮಾಡ್ತೀನಿ ನೆಕ್ಸ್ಟ್ ಥರ್ಡ್ ಆಪ್ಷನ್ ನೋಡಿ ಇಲ್ಲಿ ಥರ್ಡ್ ಆಪ್ಷನ್ ಏನಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಅಂತ ಇದೆ ಇಲ್ಲಿ ಏನಾದ್ರು ಆಗ್ಬೋದು ಟ್ರೈ ಮಾಡೋಣ ಹೌದಾ ಮೂರನೇ ಆಪ್ಷನ್ ಏನಿದೆ ನೋಡೋಣ
x square plus 1 divided by x. Okay, let us try that. X square plus 1 divided by x is yala. So x under e nide mathe, mathe same. Secant a plus tan a. Secant a plus tan a yena gothi do whole square. Mathe plus 1 divided by x under e nagoth mathe. ಮತ್ತೆ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಆಗುತ್ತೆ ತಾನೇ ಇದು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಏನಾದ್ರೂ ನೀವು ಇಲ್ಲಿ ನೋಡಿ ಇದು ನೋಡಿ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಇದೆಯಲ್ಲ ಇದು ಒಂದ್ ಸರಿ ಇದೆ ಅದು ಎರಡು ಸರಿ ಇದೆ ಸೊ ಇದನ್ನ ಒಂದ್ ಸರಿ ಆಮೇಲೆ ಹದಿನೊಂದು ಸರಿ ಕ್ಯಾನ್ಸಲ್ ಮಾಡ್ಬೋದಾ ಮಾಡಿದ್ರೆ ಏನು ಉಳಿತ ಅಲ್ಲಿ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಪ್ಲಸ್ ಒನ್ ಅಂತ ಉಳಿಯುತ್ತೆ ಅಥವಾ ಇದನ್ನ ಏನಾದ್ರು ಸಪರೇಟ್ ಸಪರೇಟ್ ಆಗಿ ಡಿವೈಡ್ ಮಾಡಿದ್ರು ಕೂಡ ಸೊ ಇದು ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಹೆಂಗ್ ಸಪರೇಟ್ ಮಾಡ್ಬೇಕು ಬೇಕಾದ್ರೆ ಕ್ಯಾನ್ಸಲ್ ಮಾಡೋದನ್ನ ಪೆಂಡಿಂಗ್ ಇಟ್ಕೊಳ್ಳಿ ಪೆಂಡಿಂಗ್ ಇಟ್ಕೊಂಡು ಎರಡನ್ನು ನೀವೇನಾದ್ರೂ ಸಪರೇಟ್ ಮಾಡಿದ್ರೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಗಿವ್ ಯು ದಿಸ್ ಎಕ್ಸಾಂಪಲ್ ಇದನ್ನ ಸ್ವಲ್ಪ ಅಳಿಸ್ಬಿಡ್ತೀನಿ ನಾನು ಇದ್ರೆ ಟೂ ಬರ್ದಿದ್ದಾನೆ ಕೂಡ ಸೊ ಇಲ್ಲೇನು ಟೂ ಬರ್ದಿದ್ದೀನಿ ಸೊ ಇದನ್ನ ಸಪರೇಟ್ ಮಾಡ್ಕೊಂಡ್ರೆ ಯಾವ ರೀತಿ ಕಾಣಿಸುತ್ತೆ ಹೇಳಿದು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಹೋಲ್ ಸ್ಕ್ವೇರ್ ಹಾ ಡಿವೈಡೆಡ್ ಬೈ ಏನಾಗುತ್ತೆ ಇಲ್ಲಿ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಆಮೇಲೆ ಪ್ಲಸ್ ಒನ್ ಡಿವೈಡೆಡ್ ಬೈ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಂತ ಹಿಂಗ್ ಬರೀತೀವಲ್ಲ ಬರೆದ್ರೆ ಇಲ್ಲಿ ಒಂದು ಇಲ್ಲೊಂದು ಕ್ಯಾನ್ಸಲ್ ಆಗಿ ಏನ್ ಉಳಿಯುತ್ತೆ ಇಲ್ಲಿ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಂತ ಉಳಿದು ಮತ್ತೆ ಪ್ಲಸ್ ಒನ್ ಡಿವೈಡೆಡ್ ಬೈ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಂತ ಬರುತ್ತೆ ಮತ್ತೆ ಇದನ್ನ ಎಲ್ ಸೇ ಮಾಡ್ಕೊಂಡು ಹೋದ್ರು ಕೂಡ ಮತ್ತೆ ಏನೇನೋ ಬರುತ್ತಲ್ಲ ಇದು ಮತ್ತೆ ಡಬಲ್ ಟೈಮ್ ಆಗುತ್ತೆ ಇಟ್ ಕೀಪ್ಸ್ ಆನ್ ಗ್ರೋಯಿಂಗ್ ಜಸ್ಟ್ ಲೈಕ್ ದಟ್ ಕರೆಕ್ಟ್ ಎಸ್ ಸರ್ ಇರ್ಲಿ ಆಮೇಲೆ ಇದನ್ನ ಕೂಡ ನೀವು ಮುಂದೆ ಸಾಲ್ವ್ ಮಾಡ್ಕೋಬಹುದು ಏನೇನಿದೆ ಅಂತ ಹೇಳಿ ಎಲ್ ಸಿಎಂ ತೆಗೆದು ಇಲ್ಲಾಂದ್ರೆ ಈ ರೀತಿಯಾಗಿ ಸಾಲ್ವ್ ಮಾಡಕ್ ಇಷ್ಟ ಇಲ್ಲ ನಮ್ಗೆ ಕನ್ಫ್ಯೂಸಿಂಗ್ ಆಗುತ್ತಂದ್ರೆ ಎಕ್ಸ್ಪ್ಯಾಂಡ್ ಮಾಡಿ ನಾರ್ಮಲ್ ಆಗಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ವಲ್ಲ ಆ ರೀತಿಯಾಗಿ ಎಕ್ಸ್ಪ್ಯಾಂಡ್ ಮಾಡಿ ಕೂಡ ಮಾಡಬಹುದು ಯಾವ ರೀತಿಯಾಗಿ ಎಕ್ಸ್ಪೇರ್ ಅಂತ ಇದೆಯಾ ಸ್ವಲ್ಪ ಪೇಷನ್ಸ್ ಇರ್ಲಿ ಪೇಷನ್ಸ್ ಇದ್ರೆ ಗೊತ್ತಾಗೋತಿದ್ದು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಮತ್ತೆ ಎಕ್ಸ್ ಅಂದ್ರೆ ಏನು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಂತ ಬರೆದಿದ್ವಲ್ಲ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಮಾಡಿದ್ರೆ ಏನಾಗುತ್ತಿದ್ದು ಎ ಸ್ಕ್ವೇರ್ ಪ್ಲಸ್ ಆಮೇಲೆ ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ನೆಕ್ಸ್ಟ್ ಪ್ಲಸ್ ಟೂ ಸೀಕೆಂಟ್ ಎ ಇಂಟು ಟ್ಯಾನ್ ಎ ಹೌದಾ ನೆಕ್ಸ್ಟ್ ಪ್ಲಸ್ ಒನ್ ಡಿವೈಡೆಡ್ ಬೈ ಏನಾಗುತ್ತೆ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಆಗುತ್ತೆ ಕರೆಕ್ಟಾ ಮುಂದೆ ನೋಡಿ ಇಲ್ಲಿ ಈ ಒನ್ ಇದೆ ಇಲ್ಲಿ ಒನ್ ಪ್ಲಸ್ ಇದೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ ಸೀಕೆಂಟ್ ಸ್ಕ್ವೇರ್ ಆಗುತ್ತೆ ತಾನೆ ಸೊ ಮೊದಲಂತೂ ಇದನ್ನ ಸೀಕೆಂಟ್ ಸ್ಕ್ವೇರ್ ಅಂತ ಬರೀತೀನಿ ನಾನು ಬರದಾದ್ಮೇಲೆ ಈ ಟ್ಯಾನ್ ಸ್ಕ್ವೇರ್ ಎ ಮತ್ತೆ ಒನ್ ಸೇರ್ಕೊಂಡು ಏನಾಗುತ್ತೆ ಹೇಳಿ ಮುದ್ದು ಮಕ್ಕಳೇ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಒನ್ ಅವರ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ ಸೀಕೆಂಟ್ ಸ್ಕ್ವೇರ್ ಆಗತ್ತಾನೆ ಸೀಕೆಂಟ್ ಸ್ಕ್ವೇರ್ ಆಗುತ್ತೆ ತಾನೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂದ್ರೆ ಸೀಕೆಂಟ್ ಸ್ಕ್ವೇರ್ ಆಯ್ತು ಪ್ಲಸ್ ಇಲ್ಲೇನಿದೆ ಮತ್ತೆ ಟೂ ಸೀಕೆಂಟ್ ಎ ಟ್ಯಾನ್ ಎ ಅಂತ ಇದೆ ಟೂ ಸೀಕೆಂಟ್ ಎ ಟ್ಯಾನ್ ಎ ಅಂತ ಇದೆಯಾ ಮತ್ತೆ ಡಿವೈಡೆಡ್ ಬೈ ಏನ್ ಬರೀತೀನಿ ಇಲ್ಲಿ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಂತ ಬರೀತೀನಿ ಗೊತ್ತಾಯ್ತಾ ಇಲ್ಲಿವರೆಗೂ ಎಲ್ಲ ಏನೇನು ಬರೆದಿದ್ದೀನಿ ಅಂತ ಹೇಳಿ ಓಕೆ ಸೊ ನೆಕ್ಸ್ಟ್ ಮುಂದೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಸೀಕೆಂಟ್ ಸ್ಕ್ವೇರ್ ಎ ಸೀಕೆಂಟ್ ಸ್ಕ್ವೇರ್ ಎ ಸೊ ಸೀಕೆಂಟ್ ಸ್ಕ್ವೇರ್ ಎ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಅಂದ್ರೆ ಏನಾಗುತ್ತಿದ್ದು ಟೂ ಸೀಕೆಂಟ್ ಸ್ಕ್ವೇರ್ ಎ ಆಗುತ್ತೆ ಟೂ ಸೀಕೆಂಟ್ ಸ್ಕ್ವೇರ್ ಎ ಪ್ಲಸ್ ಮುಂದ್ಗಡೆ ಏನಿದೆ ಅಲ್ಲಿ ಟೂ ಸೀಕೆಂಟ್ ಎ ಇಂಟು ಟ್ಯಾನ್ ಎ ಅಂತ ಇದೆಯಲ್ಲ ಮುಂದ್ಗಡೆ ಏನಿದೆ ಟೂ ಸೀಕೆಂಟ್ ಎ ಇಂಟು ಟ್ಯಾನ್ ಎ ಇದೆ ಡಿವೈಡೆಡ್ ಬೈ ಏನಾಗುತ್ತೆ ಇಲ್ಲಿ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಆಗುತ್ತೆ ಹೌದಾ ಕರೆಕ್ಟ್ ಓಕೆ ಸೊ ಇದರಲ್ಲಿ ಟೂ ಕಾಮನ್ ತೆಗಿಬಹುದು ಆಮೇಲೆ ಟೂ ಕಾಮನ್ ತೆಗೆದು ಮತ್ತೇನ್ ಕಾಮನ್ ತೆಗಿಬಹುದು ಇದರಲ್ಲಿ ನೋಡಿ ಇಲ್ಲೊಂದು ಸೀಕೆಂಟ್ ಎ ಇದೆ ಇಲ್ಲೊಂದು ಸೀಕೆಂಟ್ ಎ ಇದೆ ಅದಕ್ಕೆ ಸೀಕೆಂಟ್ ಎ ಕೂಡ ಕಾಮನ್ ತೆಗಿಬಹುದು ತೆಗೆದ್ರೆ ಇದು ಟೂ ಸೀಕೆಂಟ್ ಸ್ಕ್ವೇರ್ ಇದೆ ಅಲ್ಲಿ ಟೂ ಸೀಕೆಂಟ್ ಎ ತೆಗೆದ್ರೆ ಹೊರಗಡೆ ಒಳಗಡೆ ಉಳಿತು ಸೀಕೆಂಟ್ ಎ ಉಳಿತು ಪ್ಲಸ್ ಇನ್ನೊಂದು ಯಾವ್ದು ಉಳಿತು ಟ್ಯಾನ್ ಎ ಉಳಿತು ಹೌದಾ ಡಿವೈಡೆಡ್ ಬೈ ಏನಾಯ್ತದ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇದೆ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಉಳಿದು ಏನ್ ಉಳಿತಿಲ್ಲಿ ಟೂ ಸೀಕೆಂಟ್ ಎ ಉಳಿತು ಅಂದ್ರೆ ಇಲ್ಲಿ ಏನು ಮೂರನೇ ಆಪ್ಷನ್ ಕೊಟ್ಟಿದಾರಲ್ಲ ಇದು ಇದು ಯಾವ್ದಕ್ಕೆ ಈಕ್ವಲ್ ಆಗುತ್ತೆ ಟೂ ಸೀಕೆಂಟ್ ಎಗ್ ಈಕ್ವಲ್ ಆಗುತ್ತೆ ಬಟ್ ನಮಗೆ ಏನ್ ಬೇಕಾಗಿದೆ ಇಲ್ಲಿ ನಮಗೆ ಬೇಕಾಗಿರೋದು ಯಾವ್ದು ಹೇಳಿ ಸೀಕೆಂಟ್ ಎ ಬರಬೇಕು ನಮಗೆ ಕರೆಕ್ಟ್ ನಮ್ಗೆ ಸೀಕೆಂಟ್ ಎ ಬರ್ಬೇಕಾ ಇಲ್ಲ ನೋಡಿ ಇಲ್ಲಿ ಸೀಕೆಂಟ್ ಎ ಬರ್ಬೇಕಲ್ಲ ಇಲ್ಲಿ ಸೊ ಅದಕ್ಕೋಸ್ಕರ ಈ ಆಪ್ಷನ್ ಕೂಡ ಹೋಯ್ತು ಇದು ಹೋಯ್ತು ಈ ಒಂದನೇ ಆಪ್ಷನ್ ಹೋಯ್ತು ಎರಡನೇ ಆಪ್ಷನ್ ಹೋಯ್ತು ಮೂರನೇದು ಹೋಯ್ತು ಇನ್ನು ಉಳಿದಿರೋದು ಯಾವ್ದು ನಾಲ್ಕನೇ ಇದೇ ಬರ್ಬೇಕು ತಾನೆ ಇದು ಬರ್ಬೇಕಂದ್ರು ಕೂಡ ನೋಡಿ ಯಾವ್ದಿದೆ ಅಂತ ಇದು ಏನಿದೆಯಲ್ಲ ಇದ್ರ ತರಾನೇ ಇದೆ ಕೆಳಗಡೆ ಮಾತ್ರ ಟೂ ಇದೆ ತಾನೆ ಇಲ್ಲಿ ನೋಡಿ ಇಲ್ಲಿ ಎಲ್ಲಾ ಸೇಮ್ ಇದೆ ಕೆಳಗಡೆ ಮಾತ್ರ ಟೂ ಇದೆ ಕೆಳಗಡೆ ಮಾತ್ರ ಟೂ ಇದೆ ಅಂದ್ರೆ ಇಲ್ಲಿ ನಮಗೆ ಏನೇನು ಆನ್ಸರ್ ಬಂದಿದೆ ಇಲ್ಲಿವರೆಗೂ ಏನೇನು ಆನ್ಸರ್ ಬಂದಿದೆಯಲ್ಲ ಅದೆಲ್ಲ ಓಕೆ ಅದೆಲ್ಲ ಸ್ಮೂತ್ ಆಗಿ ಮೂವ್ ಆಗುತ್ತೆ ಇಲ್ಲಿ ಮೂವ್ ಆಗಿ ಇಲ್ಲಿ ಕೆಳಗಡೆ ಮಾತ್ರ ಒಂದು ಟೂ ಬರುತ್ತೆ ತಾನೆ
ಅಂದ್ರೆ ಆನ್ಸರ್ ಬಂದಿದೆ ಅದಕ್ಕೆ ಟೂ ಬರುತ್ತೆ ತಾನೆ. ಸೊ ಇದರಲ್ಲಿ ಟೂ ಟೂ ಕ್ಯಾನ್ಸಲ್ ಆಗಿ ಏನ್ ಉಳಿಯುತ್ತೆ, ಸೀಕೆಂಟ್ ಮಾತ್ರ ಉಳಿಯುತ್ತೆ ತಾನೆ. ಗೆಟಿಂಗ್ ಮೈ ಪಾಯಿಂಟ್ ಐ ಆಮ್ ಟ್ರೈಯಿಂಗ್ ಟು ಸೇ, ಎಲ್ಲ ಸೇಮ್ ಇಲ್ಲಿ ಟೂ ಮಾತ್ರ ಬರುತ್ತೆ, ಅದೇ ಟೂ ಕಂಟಿನ್ಯೂ ಆಗಿ, ಸೊ ಅದು ಕ್ಯಾನ್ಸಲ್ ಆಗಿ ಉಳಿಯುತ್ತೆ, ಸೀಕೆಂಟ್ ಮಾತ್ರ ಉಳಿಯುತ್ತೆ ತಾನೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ಎಸ್, ಅದರ್ವೈಸ್ ನೀವು ಮಾಡಿ ಕೂಡ ನೋಡ್ಬೋದು ಅದನ್ನ ಯಾವ ರೀತಿಯಾಗಿ ಏನಿದೆ ಅದು ನಾಲ್ಕನೇ ಆಪ್ಷನ್, ಬೇಕಾದ್ರೆ ಮಾಡಿ ನೋಡಿ ಅದೇ ಆನ್ಸರ್ ಬರುತ್ತೆ. ಏನಿದೆ ಅದು ನಾಲ್ಕನೇದು, ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಎಕ್ಸ್ ಅಂತ ಇದೆಯಲ್ಲ, ಅದೇ ಸೇಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಎಕ್ಸ್, ಇಲ್ಲಿ ಟೂ ಹಚ್ಚಬೇಕಷ್ಟೇ, ಉಳಿದೆಲ್ಲ ಸೇಮ್. ಹೌದಾ? ಸೊ ಇದನ್ನ ಇದನ್ನ ರಬ್ ಮಾಡಿಬಿಡೋಣ ಬೇಕಂದ್ರೆ, ಇದೇನು ಆನ್ಸರ್ ಬಂದಿದೆ ಇದನ್ನ ರಬ್ ಮಾಡಿಬಿಡಿ. ಇದನ್ನೇನಾದ್ರೂ ನೀವು ಮಾಡ್ತಾ ಮಾಡ್ತಾ ಹೋದ್ರೆ ಎಲ್ಲ ಸೇಮ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಟೂ ಇಂಟು ಬ್ರಾಕೆಟ್ ಅಲ್ಲಿ, ನೆಕ್ಸ್ಟ್ ಟೂ ಇಂಟು ಬ್ರಾಕೆಟ್ ಅಲ್ಲಿ, ನೆಕ್ಸ್ಟ್ ಟೂ ಇಂಟು ಬ್ರಾಕೆಟ್ ಅಲ್ಲಿ, ನೆಕ್ಸ್ಟ್ ಮುಂದ್ ಹೋದ್ರು ಟೂ ಇಂಟು ಬ್ರಾಕೆಟ್, ನೆಕ್ಸ್ಟ್ ಟೂ ಇಂಟು ಬ್ರಾಕೆಟ್, ಈ ರೀತಿ ಕ್ಯಾನ್ಸಲ್ ಆಗ್ತಾ ಲಾಸ್ಟ್ ಏನು ಉಳಿತು, ಸೆಕೆಂಡ್ ಉಳಿತು ತಾನೆ. ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ಇಟ್. Yeah, I mean, it's very simple if you understand. Try to do this question. Next, ಇದೇ ರೀತಿ ಇನ್ನೊಂದು ಮಾಡಲ್ ಇದೆ ಮುಂದೆ ಹೋಗಿ ಅದನ್ನ ನೀವೇ ಮಾಡಿ. ಓಕೆ, ಅದನ್ನ ನಿಮ್ಗೆ ಹೋಮ್ವರ್ಕ್ ಅಂತ ಕೊಡ್ತೇನೆ ನಾನು. ನೋಡಿ ಇಲ್ಲಿ 11 ಕ್ವಶನ್ ಬಂದಿಲ್ಲ ಅಂದ್ರೆ ನಾನಂತರ ಇದ್ದೇ ಇದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ಏನಿದೆ ಹೇಳಿ ನೋಡೋಣ. ಇಫ್ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಈಕ್ವಲ್ ಟು ಎಕ್ಸ್ ಇದೆ, ದೆನ್ ಟ್ಯಾನ್ ಎ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಟ್ಯಾನ್ ಎ ಈಕ್ವಲ್ ಟು, ಇದನ್ನಂತರ ನಾರ್ಮಲ್ ಮಾಡಕ್ ಆಗೋದಿಲ್ಲ. ಏನ್ ಮಾಡ್ಬೇಕು, ಈ ಎಕ್ಸ್ ಇದೆಯಲ್ಲ ಈ ಎಕ್ಸ್ ಜಾಗದಲ್ಲಿ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಹಚ್ಚಬೇಕು. ಹೌದಾ? ಇಲ್ಲಿ ಎಕ್ಸ್ ಜಾಗದಲ್ಲಿ ಎಕ್ಸ್ ಸ್ಕ್ವೇರ್ ಅನ್ನ ಹಚ್ಚಿ ಕಂಡುಹಿಡಿಬೇಕು. ಅದೇನಾದ್ರೂ ಟ್ಯಾನ್ ಗೆ ಈಕ್ವಲ್ ಬಂತಂದ್ರೆ ಇದೇ ಆನ್ಸರ್ ಆಗುತ್ತೆ, ಬಂದಿಲ್ಲ ಅಂದ್ರೆ ಇಲ್ಲ. ಆಮೇಲೆ ಇದನ್ನ ಹಚ್ಚಬೇಕು. ಏನ್ ಹಚ್ಬೇಕು, ಎಕ್ಸ್ ಜಾಗದಲ್ಲಿ ಇಲ್ಲಿ ಏನಿದೆ ಟೋಟಲ್ ಟರ್ಮ್ ಇದೆಯಲ್ಲ ಎಕ್ಸ್ ಜಾಗದಲ್ಲಿ ಹಚ್ಚಬೇಕು. ಇದೇನಾದ್ರು ಈಕ್ವಲ್ ಟು ಟ್ಯಾನ್ ಎ ಬಂದ್ರೆ ಇದೇ ಆಪ್ಷನ್, ಇಲ್ಲಾಂದ್ರೆ ಇಲ್ಲ. ಈ ರೀತಿ ಮಾಡ್ತಾ ಹೋಗ್ತಿರ, ಇದನ್ನ ಮಾಡ್ತಿರ ಇದನ್ನ ಮನೆಯಲ್ಲಿ. ಎಸ್ ಸರ್, 11th ಕ್ವಶನ್ ಯು ಟ್ರೈ ಇಟ್. ಈ 11th ಕ್ವಶನ್ ನೀವೇನಾದ್ರೂ ಟ್ರೈ ಮಾಡಿದ್ರೆ, ಇಫ್ ಯು ಟ್ರೈ ದಿಸ್ 11th ಕ್ವಶನ್, ದಟ್ 10th ಕ್ವಶನ್ ವಿಲ್ ಆಲ್ಸೋ ಬಿಕಮ್ ಕ್ಲಿಯರ್. ಹಿಂದ್ಗಡೆ ಏನ್ ಕ್ವಶನ್ ಇತ್ತಲ್ಲ ಇದು ಕೂಡ ಕ್ಲಿಯರ್ ಆಗುತ್ತೆ. ಗೊತ್ತಾಯ್ತಾ? ಓಕೆ, ಪ್ಲೀಸ್ ಟ್ರೈ ದಿಸ್. ಐ ಆಮ್ ನಾಟ್ ಗೋಯಿಂಗ್ ಟು ಸಾಲ್ವ್ ದಿಸ್ ಫಾರ್ ಯು, ಯು ಡೂ ಇಟ್. ಮತ್ತೆ ಏನಾದ್ರೂ ಡೌಟ್ ಇದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರ್ತೀರೋ ಅಲ್ಲಿ ಕೇಳ್ಬೋದು ನೀವು. ಗೊತ್ತಾಯ್ತು? ಎಸ್. ಡೂ ದಿಸ್ 12th ಕ್ವಶನ್ ನಾವು. 12th ಕ್ವಶನ್ ಮಾಡಿ ಎಲ್ರು. ಸರ್, ಆಪ್ಷನ್ ಎ. ಆಪ್ಷನ್ ಎ, ಆಪ್ಷನ್ ಎ, 1 + cos a. ಆಪ್ಷನ್ ಎ, ಐ ಡೋಂಟ್ ಥಿಂಕ್ ಸೋ. ಆಪ್ಷನ್ ಎ ಇಸ್ ಕರೆಕ್ಟ್? ನೋ, ಆಪ್ಷನ್ ಎ ಇಸ್ ನಾಟ್ ಕರೆಕ್ಟ್. ಆಪ್ಷನ್ ಎ ಕರೆಕ್ಟ್ ಅಲ್ಲ ಅನ್ಸುತ್ತೆ ನನಗೇನೋ. ನೋಡೋಣ, ಆಪ್ಷನ್ ಬಿ ಕರೆಕ್ಟ್ ಇರ್ಬೋದು. 1 - cos a ಡಿವೈಡೆಡ್ ಬೈ ಸೈನ್ ಎ ಈಸ್ ಈಕ್ವಲ್ ಟು 1 - cos a ಡಿವೈಡೆಡ್ ಬೈ ಸೈನ್ ಎ ಈಕ್ವಲ್ ಟು ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ನೋಡಿ ಇಲ್ಲಿ, ಅಲ್ಲಿ 1 - cos a ಡಿವೈಡೆಡ್ ಬೈ ಸೈನ್ ಎ ಅಲ್ಲ, 1 - cos a ಡಿವೈಡೆಡ್ ಬೈ ಸೈನ್ ಎ. ಓಕೆ, ಆಪ್ಷನ್ ನೋಡಿ ಸ್ವಲ್ಪ ಏನಿದೆ ಅಂತ ಹೇಳಿ. ಆಪ್ಷನ್ ಅಲ್ಲಿ ಏನಿದೆ ಅಂತ ನೋಡಿ, ಏನಿದೆ ಆಪ್ಷನ್ ಅಲ್ಲಿ? ಇದೇನೋ ಕೆಳಗಡೆ 1 - cos a, 1 - cos a, 1 + cos a, 1 + cos a ಅಂದ್ರೆ ಕೆಳಗಡೆ ಮಾತ್ರ ಈ ಸೈನ್ ಎ ಇರಂಗಿಲ್ಲ. ಸೈನ್ ಎನ ತೆಗಿಬೇಕು ತಾನೆ, ಕೆಳಗಡೆ ಇರೋದು ಇದನ್ನ ತೆಗೆದು ಹಾಕ್ಬೇಕು ತಾನೆ, ಇದನ್ನ ಸೈನ್ ಎ ಉಳಿಸಂಗಿಲ್ಲ ಇದನ್ನ. ಯಾಕಂದ್ರೆ ಆಪ್ಷನ್ಸ್ ನೋಡಿ, ಆಪ್ಷನ್ ಏನಿದೆ ಬೇರೆ ಬೇರೆ ಇದೆಯಲ್ಲ. ಎಸ್, ಕರೆಕ್ಟ್. ಎಸ್ ಹೇಳಿ. ಓಕೆ, ಈಗ ನೋಡಿ ಮೇಲ್ಗಡೆ 1 - cos a ಇದೆ. ನಾನು ಹಿಂಗ್ ಮಾಡ್ಬೋದಾ ನೋಡಿ ಇದನ್ನ. ಈಗ 1 - cos a ಡಿವೈಡೆಡ್ ಬೈ ಸೈನ್ ಎ ಅಂತ ಇದೆಯಲ್ಲ, ನಾನು 1 - cos a ಡಿವೈಡೆಡ್ ಬೈ ಸೈನ್ ಎ ಅಂತ ಬರೆದು ಇದಕ್ಕೆ ಇಂಟು 1 + cos a ಡಿವೈಡೆಡ್ ಬೈ 1 + cos a ಅಂತ ಬರೀಬಹುದಾ? ಬರೀಬಹುದಾ? ಬರೆಯಂಗಿಲ್ಲ. ಮಲ್ಟಿಪ್ಲೈ ಅಂಡ್ ಡಿವೈಡ್ ವಿತ್ 1 + cos a. ಹಿಂಗ್ ಮಾಡಿದ್ರೆ ಇದು ಯಾವ ಫಾರ್ಮ್ ಅಲ್ಲಿ ಇದೆ? a - b ಇಂಟು a + b, ಅಥವಾ a + b ಇಂಟು a - ಇದೆ. ಸೊ ಅವಾಗ ಏನಾಗುತ್ತಿದ್ದು, a² - b² a² - b² ಡಿವೈಡೆಡ್ ಬೈ ಏನಾಗುತ್ತಿದ್ದು, ಸೈನ್ ಎ ಇಂಟು 1 + cos a ಆಗುತ್ತೆ ತಾನೆ. ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ನೋಡಿ, ಇದು 1² ಅಂದ್ರೆ ಏನು? 1 ಅಲ್ಲ. 1 - cos² ಸ್ಕ್ವೇರ್ ಅಂದ್ರೆ ಏನು? ಸೈನ್ ಸ್ಕ್ವೇರ್ ಎ ತಾನೆ. 1 + cos² ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಎ. ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಬ್ರಾಕೆಟ್ 1 + cos a ಇರುತ್ತಲ್ಲ. ಸೊ ಇದ್ರೆ ಇಲ್ಲಿ ಸೈನ್ ಸ್ಕ್ವೇರ್ ಎ ಇದೆ, ಇಲ್ಲಿ ಸೈನ್ ಎ ಇದೆ.
ಸೊ ಒಂದ್ ಸೈನ್ ಒಂದ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಆನ್ಸರ್ ಏನ್ ಉಳಿತೆ ಲಾಸ್ಟ್ ಗೆ ಸೈನ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಎ ಅಂತ ಉಳಿತಲ್ಲ ಸೈನ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಎ ಅಂತ ಉಳಿಯುತ್ತಲ್ಲ ನೋಡಿ ಸೈನ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಎ ಇದು ಕ್ಯಾನ್ಸಲ್ ಮಾಡಿದ್ರೆ ಹಿಂಗೆ ಯಾವ್ದಾದ್ರು ಆಪ್ಷನ್ ಇದೆಯಾ ಸೈನ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಎ ಅಂತ ಹೇಳಿ ಸೈನ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಎ ಇಲ್ಲದೆ ನೋಡಿ ಸೈನ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಎ ದಿಸ್ ಇಸ್ ದ ರೈಟ್ ಆನ್ಸರ್ ಕರೆಕ್ಟ್ ಎಸ್ ಐ ಹೋಪ್ ಎವ್ರಿಬಡಿ ಗಾಟ್ ಇಟ್ ಹೌ ಟು ಡೂ ಇಟ್ ಯಾ ಲುಕ್ ಎಟ್ ದ ಆನ್ಸರ್ ಒನ್ ಮೋರ್ ಟೈಮ್ ಐ ಹ್ಯಾವಂಟ್ ಡನ್ ಎನಿಥಿಂಗ್ ಅಕಾರ್ಡಿಂಗ್ ಟು ದ ಸಿಚುವೇಶನ್ ಐ ಹ್ಯಾವ್ ಜಸ್ಟ್ ಮಲ್ಟಿಪ್ಲೈಡ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಒನ್ ಪ್ಲಸ್ ಕಾಸ್ ಎ ಒನ್ ಪ್ಲಸ್ ಕಾಸ್ ಎ ದೆನ್ ಐ ಕ್ಯಾರಿ ಇಟ್ ಫಾರ್ವರ್ಡ್ ಕ್ಲಿಯರ್ ಡಿಯರ್ ಚಿಲ್ಡ್ರನ್ ಓಕೆ ಆಲ್ ರೈಟ್ ಸೊ ಲೆಟ್ ಮೀ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್ ನಾ ದಿಸ್ ಟ್ವೆಲ್ತ್ ಕ್ವಶನ್ ಥರ್ಟೀನ್ ಕ್ವಶನ್ ಡೂ ದಿಸ್ ದಿಸ್ ಕ್ವಶನ್ ಇಸ್ ಲೈಕ್ ದಿಸ್ ಡಿಯರ್ ಚಿಲ್ಡ್ರನ್ ಎಕ್ಸ್ ಈಕ್ವಲ್ ಟು ಎ ಕಾಸ್ಟ್ ಥೀಟಾ ಇಟ್ ಇಸ್ ಥೀಟಾ ಓಕೆ ಪ್ಲೀಸ್ ಅಡ್ಜಸ್ಟ್ ದಿಸ್ ದಿಸ್ ಇಸ್ ಥೀಟಾ theta it is now and y is equal to b sin theta it is okay theta and this one is like b square into x square plus a square into y square okay don't go for b2 x2 plus a2 y2 it is b square x square plus a square y square that is equal to. Clear dear children look at the question one more time x is equal to what is that x is equal to a cos theta and y is equal to b sin theta y is equal to b sin theta okay everybody got the question correctly dear children yes sir yeah please do it x equal to a cos theta and y is equal to b sin theta then b square x square plus a square y square is equal to okay do it no it is simple no so b square x square means can I write this one as a b square x square means can I write a square cos square theta b square anyhow I have written just like that and x square means x is equal to a cos theta is there no so x square means what can I write what can I write I can write it as a square cos square theta no plus again I have a square here okay a square is there into y square means what I can write y square y equal to b sin theta is there no y square means it becomes b square sin square theta no correct no yeah tell yes, me dear children yes b square means b square x square means x is like a cos theta that's why x square is a square cos square theta that is like a cos theta whole square it is a cos theta whole square x square means correct and y square means b sin theta whole square b sin theta whole square means b square sin square theta a cos theta whole square means a square cos square theta clear yeah now in this a square b square they are just reverse they are common so a square b square you can take common then you can write it as cos square theta plus sin square theta cos square theta plus sin square theta is 1 no so that is like a square b square into sin square theta plus cos square theta is 1 and that is equal to a square b square is here no so this is the correct option no c yes sir yeah clear dear children yes sir all right I hope everybody got this question dear children yes any doubt to yes. anyone in this question any doubt in this question please 13th question I don't think you guys have any doubt correct yes sir all right so next 14th question look at the 14th question this is a little bit confusing here I think it is cosecant a okay cosecant a it is it can be cos a also I am thinking like it is cosecant a even I too don't know
I mean, let us try to say this answer and all, you just leave. I mean, try to get meaning of this. What is the maximum value of 1 by cosecant A? If it is cosecant A only, then let us try to understand. What is the maximum value of cosecant A? You can see, right? 1 is the maximum value, right? For 1 by cosecant A? Yes or no? Cosecant A, where it runs? Cosecant A runs between what and what? Do you know? Cosecant A table? It is reverse of sine, no? Sine table is like 0, 1 by 2, 1 by root 2, then root 2 and 1, no? It is cosecant A is like, what is the maximum value for this? Cosecant 0 is like not defined, no? Not defined means infinity, right? And it is like 2, right? 2 may become, just 2 is the right answer. I was saying wrong. 1 I am saying, and it is root 2, and it is 1 by root 2, and it is 1, no? Is it the cosecant value? Yes, dear children? Tell me. Dikti, are you able to hear me? Yes, sir. Yeah. Look at this question one more time. What is the maximum? Try to understand. You have to be responsive. Then only you will understand it. Otherwise, you won't. Look at this. They are asking for 1 by cosecant A, right? Let us take it as cosecant A only. So, 1 by cosecant A is there, no? So, this value becomes maximum. If this value is minimum, no? This cosecant A value should be minimum, right? Then only this can become, whole thing can become maximum, right? Yes, dear children, are you getting my point what I am trying to say? See here. Yes. If you want 1 by x to be maximum, this is to be maximum means this x has to be minimum, no? Look at this, 1 by 2 is bigger or 1 by 3 is bigger? 1 by 2 is bigger, right? Why? Because 2 is smaller, no? That's why it is bigger, right? If you want 1 by cosecant A to be maximum means, whatever this cosecant A is there, no, that cosecant A should be minimum. Is it clear to everyone? Tell me. Now, what is the minimum value of cosecant A? 2 is not the minimum value. Again, 1 is there. 1 is also not minimum value. I mean, root 2 is there. Root 2 is also not minimum value. Root 2 means 1.414. Now, 1 by root 2 is there. No, 1 by root 2 means what? 1 divided by 1.414 it is there. So, it should be the minimum value. No, actually, cosecant A should be 1 by root 2. But there is no option. Here, it would have been 1 by root 2 actually. Yes, or it would have become 1 by root 2 if it is cosecant A. If it is cos A, then something else. Okay, let us try to do it with one more option. Then only you will understand it. Otherwise, you won't understand it. I mean, let us try to get here. Okay, let me clear this page. Leave this question. No need to bother about this. Look at this, dear children. They are asking, what is the maximum value of sin A? Maximum sin A. What is the maximum value of sin A? 1, right? Yes or no? What is the maximum value of sin? Dear children, tell me, you have to tell me now. Maximum value of sin. What is that? Tell me. 1, no? Yes or no? Sir. Yeah. Now they are asking, what is the minimum value of sin? Minimum value of sin. Minimum value of sin A is 0, no? Minimum is like 0, right? Not 0 degree. Minimum value of sin can be 0. Nothing less than 0. Correct? Minimum value of sin is 0, right? Yes, sir. Yeah. Now what they are asking, what is the minimum value? What is the minimum value of 1 by sin A they are asking? 1 by sin A. What is the minimum value they are asking? 1 by sin A. Tell me, what can be the minimum value of 1 by sin A? Now, if you want this 1 by sin A to be minimum, now this sin A has to be maximum, no? Yes or no? 1 by x to be minimum means this x has to be maximum, no? Look at this, 1 by 2, 1 by 3, which one is smaller? This is smaller, no? Because this is x has become maximum here. 1 by 4, again it is smaller, no?
1 by 5 it is also smaller, no? 1 by 6 also it is also becoming smaller, no? As we keep on increasing this x, no? So this 1 by x total it is decreasing, no? Yes, sir. Yes, sir. Did you get this? So that's why if I want to increase the value means that denominator should be minimum. Now sin a, what they are asking, sin a, not sin a, 1 by sin a minimum they are asking, no? 1 by sin a minimum they are asking means this is sin a should be what? Maximum, no? So if sin a is like maximum, 1 divided by what is the maximum of sin a? So sin that is like 1, so 1. So 1 is the right answer for this. So minimum value of 1 by sin a can be 1 only, correct? Yes, sir. Yeah, try to understand that. Now if they are asking maximum value, maximum value of, for example, 1 by tan a they are asking. So maximum value of tan a means this tan a should be minimum, no? Yes or no? So what is the minimum value of tan a? Tan a minimum value is like 0. So minimum value is 0, like 1, not defined, correct? Not defined means infinity. It is like the biggest value, no? Maximum value, no? Now if they are asking, try to get it, maximum value of 1 by sin a, maximum value of 1 by sin a means this sin a should be minimum, no? Then only 1 by sin a will be maximum, right? Yes, tell me, Deepthi. Yes, sir. Are you able to see the screen? Yes, sir. 1 by minimum value of sin is 0. So 1 by 0 means not defined, no? Yes, sir. Yeah. Now let us try to think here. Let us try to think in this question. Try to understand. Let us take it as cosecant A only. What is the maximum value of cosecant A? 1 by cosecant A means this should be minimum, right? Cosecant A should be minimum, no? Yes, sir. So what is the minimum value of cosecant A? So you have to think for cosecant A, okay, I am not bothering about these options, whether they are not correct or not, because it is confusing here. So cosecant A values are known to you. So that is like, what are the cosecant A values? Cosecant A values are like, first value is like not defined, and next value is like 2, next value is like root 2, and next value is like 2 by root 3. Correct, no? And the next value is like 1. So what is the minimum value? You only tell me. So whatever minimum value is there, you have to get that. Then you have to write the answer, no? So what is the minimum value what we have? We have 2 by root 3, no? Okay, leave this question, dear children. Leave as in, I mean, don't confuse yourself. This, I mean, try to think about it, because this is, I'll cover one more question at the last. I gave you so many hint. This is confusing here, and options are also a little bit confusing. That's why don't worry about this. Clear? Yes, sir. Don't bother yourself with this question. Let me move on to other questions. I think we have other 5 questions now, because we need to end this, and we have to get, I will get back to you with this question. No need to worry at all. I will get back to you. Clear, dear children? Yes, sir. Don't bother yourself. Look at this question. Now do this question. What is the minimum value of sin A? When 0 less than or equal to A less than or equal to 90, 0 is the right answer, no? Because minimum value of sin is 0. Sir. Yeah. Next, what is the minimum value of cos theta? Minimum value of cos theta is also 0, right? Yes, sir. So done. It's simple. Okay. Once we are done with all questions, I'll come back to this 14th question. No need to worry about it. Once again, I'm repeating. Okay. So clear, 15th and 16th? Yes, yes, sir. Yeah, yes, 17th question, do it. Sin theta equal to A by B, then tan theta equal to. Look at the options and do it. Sin theta equal to A by B, then tan theta equal to. Easily you can do it. Only 8 have joined. Why many are not joining? So sin theta equal to A by B means you understand this, no?
this triangle and all, tan theta, this is theta, sin theta equal to a by b means opposite is a, hypotenuse is b, sin theta equal to a by b. Now I want tan theta. Tan theta means opposite by adjacent. Now what will be the answer for this? This is like under root b square minus a square, no? By using Pythagoras theorem. Yes or no? What is the length of this side? So everybody knows b square is equal to, let me call it as x square. B square is equal to a square plus x square, and x square is equal to b square minus a square, and x is equal to under root b square minus a square, no? So this x, whatever it is there, it is like under root b square minus a square, right? Yeah? Correct or not? Yes, sir. Yes, sir. So if you take this as x, so this x is like under root b square minus a square. So under root b square minus a square means tan theta equal to, what is the formula? Opposite by adjacent. What is opposite? A. Only one option is there, opposite A. I mean, other things are not at all correct. Okay, A divided by under root B square minus A square. So that's it. So this is done. I would have written directly also. Correct? Yes, sir. Got it, no? Okay. So I hope everybody got this question. Very simple it is. All right. Fine, dear children. So let me clear it off. Do this 18th question. It is also very simple. 18th question. If cos A is equal, cos 9A is equal to sin A, 9A is less than 90 degree, then the value of tan 5A, tan 5A they are asking. See here, cos 9A is equal to sin A means, can I write it as, I mean, sin of 90 minus 9A? Sin of 90 minus 9A, can I write? Is yes, equal sir. To sin A? Yes, sir. Everybody knows this. Sin of 90 minus 9A is cos A. So that's why I written like this. Now if you compare, they will become like 90 minus 9A is equal to A, right? 90 minus 9A is equal to A. So you send that 9A, that's a minus 9A, it becomes A plus 9A. A plus 9A is like 90 is equal to 10A. And A is equal to 10, A is equal to 90 divided by 10, no? 10, 10 get cancelled and A is like 9, no? Yeah? That's it. Then tan 5A means tan 5A. Tan 5A means tan 5 into A is like 9. So tan 45. So tan 45 degrees like 1, right? So 1 is the right answer. Correct? Yeah? Tell me. Yes, everybody sir. Got this? Everybody got this? Okay, yes, fine. So let me go to next question now. I think we are about to clear this. Okay, do this. In a triangle ABC, angle C equal to 90 degree. Then sine of A plus B. So sine of A plus B is like A plus B. Other A plus B should be 90 degree only, no? I mean, in triangle ABC is there and C is 90 degree means, how about A and B? Together A and B should be 90 degree, right? Then only it can form a triangle, right? 90 together and 90 means 180, it forms triangle, no? A plus B is 90, right? So sine of A plus B means sine 90. Sine 90 means 1, no? So 1 is the right answer, no? Yes. Everybody got that? Yes, sir. Now do this question, sin A minus cos A is equal to 0, then sin to the power 4A plus cos to the power 4A. Sin A minus cos A equal to 0 means, can I write it as sin A is equal to cos A? Sin A and cos A are equal, no? Yes? Both sin A and cos A are equal or not? Now, if both are equal, that means A is equal to 45 degree, right, dear children? When they will be equal? When A is 45 degree, right? Yes, sir.
yes or then only they will be equal, no? No, yes or no? Yes sir. Yes sir. Now sin to the power 4a plus cos to the power 4a means sin 45. Sin 45 means 1 by root 2, no? 1 by root 2 is there, then all to the power 4 is there. Plus similarly cos to the power 4a means cos 45, cos a means cos 45. Cos 45 is like 1 by root 2. Again all to the power 4, no? Correct, no? Yes? Yes. Then 1 by root 2 into 1 by root 2 is 1 by 2. Then again one more 1 by root 2 into 1 by root 2 means that is also 1 by 2. No, 1 by 2 into 1 by 2 is 1 by 4, right? Look at this. 1 by root 2, 1 by root 2 whole to the power 4 means 1 by root 2 into 1 by root 2 into 1 by root 2 into 1 by root 2, no? So if you multiply all this, it becomes 1 divided by root 2. 2 into 4, 4 into 2, 8, 8 into 2, 16. So root 16. So root 16 means it becomes 1 by 4, no? Yes, sir. Hmm? Yes, sir. Plus similarly, it also becomes 1 by 4. 1 by 4 plus 1 by 4 is 2 by 4. 2 by 4 means 2 ones are 2 twos. So that is like 1 by 2. So answer is like 1 by 2, right? So it is the correct answer, no? Yes, sir. Yeah? I hope everybody got it, what I'm saying. Hmm? Okay. Yes, dear children, tell me. Yes, sir. Yeah. So it is very, very clear, I guess. Where did I come? I came to the last question, I guess. That last question solution I have done here. Okay, so let me clear this off. So these 20 questions are clear, dear children. I think this is the only doubt remaining. Yes, still any doubt in this doubt is there for you guys? No, sir. Okay. Look at this 14th question, dear children. Once again, we are just revisiting this. First of all, these options will set with which one we have to take. I mean, let us try to take cos A now. Okay. Not 1 by cosecant A. Let me take it as 1 by cos A. Now, what they want maximum value of 1 by cos A means cos A should be minimum or not. Tell me first of all. Cos should be minimum or not. Yes, sir. Yes or no? So what is the minimum value of cos A? That's what we have to look at. What is the minimum value of cos A actually? The minimum value of cos A is 0, right? Yes, sir. So what is the answer for this? If it is cos A, if it is cos A, then it is 0. Clear? Yes, sir. Okay. So it is like, it is not looking like cos A. No, that's why the, even for the first time, even I am also saying I haven't... I mean, I just downloaded this. I mean, I have just seen them continuously. Wherever I get, I just noted them down. I haven't seen any of them. That's why sometimes even I am asking link, I mean, hint from you and all. Okay. So is this clear, dear children, how to do this kind of question, 14th question? Yes, sir. Yes, sir. Yes. Now, same question you try, like, what is the minimum value of 1 by cos A? If I want the minimum value, mean this cos A should be maximum or not? Denominator is maximum or not? Yes or no? Yes, sir. Tell me. So what is the maximum value of cos A? That is like 1, right? So that time what it becomes? It becomes 1, right? Hmm? Yes, sir. Yeah, okay. Yes, sir. So don't worry about this. I mean, I hope you got this question, how to do. Yeah, you have to look for, if they are asking for maximum value means you have to look for minimum value. Minimum value means you have to look for maximum value. That's it. Clear, dear children? Yes, sir. Yes, sir. Yeah, yes, I sir. Hope these things are clear to you. This video will also be there in the app. I mean, wherever you are there, no? In that app, that video will also be there. So in that video also, you can visit these things and you can solve all the questions. Is this clear, dear children? Yes, sir. Yeah. So shall we conclude the session now? Yes. Okay, so let me come back to the screen now. I think very few have left. Vinayak, did you understand everything, Vinayak? Yes, sir. Yeah. Vinayak, then Kaveri, Deepthi, Venkatesh, Vikas, Prajwal, Srujan, I think Srujan also left, Raghavendra. Venkatesh has, Venkatesh is there. So I hope you guys are understanding, and tomorrow I'll be seeing you with the questions of applications of trigonometry
and I will continue with the triangles. Then we'll continue with other chapters which are supposed to be done. Surface areas and volumes also will come to you. All those questions will be kept on handling. Okay. Yes, sir. Yes, sir. Yes. Okay, dear children. Till then, take care. And tomorrow at 12 o'clock, I'll see you. Bye bye. Take care. Bye, sir. Bye, sir. Bye. Take care.